ನಿಪ್ಪಾಣಿಯಲ್ಲಿ 67ನೇ ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಮುನ್ಸಿಪಲ್ ಮೈದಾನ ಬಳಿ ನಿಪ್ಪಾಣಿದ ಅರ್ಷಿದ ಪ್ರವೀಣ್ ಕಾರಣ್ಣಿ ಅವರು ಕರ್ನಾಟಕ ಧ್ವಜಾರೋಹಣ ತದನಂತರ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ನೆರವೇರಿತು. ಎಲ್ಲ ಗಣ್ಯಮಾನ್ಯರಿಗೆ ಪುಷ್ಪ ಕೊಟ್ಟು ಸ್ವಾಗತಿಸಲಾಯಿತು. ನಂದ್ರದರ್ಶಿದ ಪ್ರವೀಣ್ ಕಾರಂಡೆ ಕರ್ನಾಟಕ ರಾಜ್ಯೋತ್ಸವ ಉದ್ದೇಶಿಸಿ ಮಾತನಾಡಿದರು. ತದನಂತರ ಚಿಂಚಣಿಯ ಅಲ್ಲಮ ಪ್ರಭು ಸ್ವಾಮೀಜಿ ನಿಪ್ಪಾಣಿಯ ಸಮಾಧಿ ಮಟ್ಟದ ಪರಂ ಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿ ಹಾಗೂ ಸಂಸದರಾದ ಅಣ್ಣಸಾಹೇಬ್ ಜೊಲ್ಲೆ ಇವರ ಹಸ್ತದಿಂದ ಭುವನೇಶ್ವರಿ ಮಾತೆಗೆ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿ ರ್ಯಾಲಿ ಆರಂಭಗೊಂಡಿತು. ರ್ಯಾಲಿಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮಹಾಪುರುಷರ ವೇಷಭೂಷಣದಲ್ಲಿ ಪಾಲ್ಗೊಂಡಿದ್ದರು. ರ್ಯಾಲಿ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಿಂದ ಬೆಳಗಾವ್ ನಾಕ ರಾಮ ಮಂದಿರ ಹಳೆ ಪಿಬಿ ರೋಡ್ ಸಾಕರವಾಡಿ ಧರ್ಮವೀರ ಸಂಭಾಜಿ ಚೌಕ್ ಚಿಕ್ಕೋಡಿ ರೋಡ್ ಶಿವಸ್ವೇಶ ಸರ್ಕಲ್ ಮಹದೇವ ಮಂದಿರ ಗಲ್ಲಿ ಗಾಂಧಿ ಚೌಕ್ ಕೋಟಿವಾಲೆ ಕಾರ್ನರ್ ಚೆನ್ನಮ್ಮ ಸರ್ಕಲ್ ವರೆಗೆ ರ್ಯಾಲಿಯನ್ನು ತೆಗೆಯಲಾಯಿತು. ಈ ರ್ಯಾಲಿಯಲ್ಲಿ ನಿಪ್ಪಾಣಿ ತಾಲೂಕಿನ ಎಲ್ಲಾ ಕ್ಷೇತ್ರದ ಅಧಿಕಾರಿಗಳು ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ತಹಸೀಲ್ದಾರ್ ಪ್ರವೀಣ್ ಕಾರಂಡೆ, ಕರವೇ ಅಧ್ಯಕ್ಷ ಕಪಿಲ್ ಕವತೆ, ಶಹರ ಅಧ್ಯಕ್ಷ ಜಯವಂತ ಬಾಟಲೆ, ಸಭಾಪತಿ ರಾಜಗುಂದೇಶ ಇವರ ಹಸ್ತದಿಂದ ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮಗೆ ಪುಷ್ಪಹಾರ ಹಾಕಿ ಈ ಸಂದರ್ಭದಲ್ಲಿ ಯುವಕರು ಮತ್ತು ಯುವತಿಯರು ಎಲ್ಲ ಸಿಬ್ಬಂದಿ ವರ್ಗದವರು ಡಿಜೆ ಸೌಂಡ್ ಹಾಡಿನ ಮೂಲಕ ಡ್ಯಾನ್ಸ್ ಮುಖಾಂತರ ರ್ಯಾಲಿ ನೆರವೇರಿತು. गौतम जाधव, पावर टाइम्स न्यूज़, निपाणी.